ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಕೋಚಿಂಗ್ ಸೆಂಟರ್ ಗೋಕಾಕ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಹಾಯ ಆಗಲಿ ಅಂತ ಈ ಒಂದು ಚಾನಲ್ ಓಪನ್ ಆಗಿದೆ. ಸೊ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ನಿಮ್ಮೆಲ್ಲರ ಒಂದು ಆಶಯದ ಮೇರೆಗೆ ಈ ಒಂದು ವಿಡಿಯೋಗಳನ್ನು ಮಾಡಲಾಗ್ತಾ ಇದೆ. ಸೊ ಈ ಹಿಂದೆ TM ಲರ್ನಿಂಗ್ ಸೆಂಟರ್ಗೆ ಏನು ಪ್ರೋತ್ಸಾಹ ನೀವು ಕೊಟ್ಟಿದ್ರಿ, ಅದೇ ರೀತಿಯಾದ ಪ್ರೋತ್ಸಾಹವನ್ನು ಕೊಡಬೇಕು. ಅಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿ TM ಲರ್ನಿಂಗ್ ಸೆಂಟರಲ್ಲಿ ಯಾವುದೇ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇಲ್ಲ. ಯೂಟ್ಯೂಬಿಂದ ಕೆಲವೊಂದು ಪ್ರಾಬ್ಲಮ್ ಇದೆ. ಇನ್ನು 25 ಡೇಸ್ ನಾನು ಯಾವುದೋ ವಿಡಿಯೋನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಚಾನಲ್ ಮುಖಾಂತರ ನಿಮಗೆ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ ಅಂತ ರಿಕ್ವೆಸ್ಟ್ ಮಾಡ್ತಾ ನೋಡೋಣ. ಈಗ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಕಲಿಕಾ ದೋಷಗಳು, ಕಲಿಕೆ ನ್ಯೂನತೆ ಉಳ್ಳ ವಿದ್ಯಾರ್ಥಿಗಳ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಪರೀಕ್ಷೆ ಹತ್ರ ಬರ್ತಿರೋದ್ರಿಂದ ಕ್ವಿಕ್ ಆಗಿ ನೋಡೋಣ. ನೀವೀಗಾಗಲೇ ಓದಿದರೆ ಇದು ರಿವಿಷನ್ ಅಂತ ಕನ್ಸಿಡರ್ ಮಾಡಿ. ಮತ್ತು ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ಡೌಟ್ ಇತ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾವು ನೀವು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪ್ರಶ್ನೆ ಈ ಥರ ಇದೆ. ಡಿಸ್ಲೆಕ್ಸಿಯಾ ಮುಖ್ಯವಾಗಿ ಈ ತೊಂದರೆಗೆ ಸಂಬಂಧಿಸಿದೆ. ಸೊ ಡಿಸ್ಲೆಕ್ಸಿಯಾ ಅಂದರೆ ಏನು ಅಂತ ಕೇಳಿದರೆ, ಸೊ ಡಿಸ್ಲೆಕ್ಸಿಯಾ ಅಂತ ಹೇಳಿದರೆ ಓದುವ ಸಮಸ್ಯೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಯಾವುದು ನಾನು ಮಾರ್ಕ್ ಮಾಡೋದಿಲ್ಲ, ಯಾಕೆಂದರೆ ನಿಮಗೂ ಕೂಡ ಒಂದು ಯೋಚನೆ ಮಾಡಲಿಕ್ಕೆ ಸಮಯ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ಕ್ಯಾಲ್ಕುಲಿಯಾ ಅಂತ ಏನಾದರೂ ಅಕಸ್ಮಾತ್ ಇದ್ದರೆ ಅದೇನಂತ, ಸೊ ಅದು ಲೆಕ್ಕ ಮಾಡ್ತಕ್ಕಂಥದ್ರ ಒಂದು ಸಮಸ್ಯೆ. ಈಗ ಎಲ್ಲವನ್ನು ಕೂಡ ನೀವು ಕಲಿಯೋದ್ರಿಂದ ಪರೀಕ್ಷೆಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟು, ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆಯು ಏನು ಮಾಡುತ್ತೆ ಅಂತ ಕೇಳಿದರೆ, ಸೊ ವೇಗವರ್ಧನೆ ಆಪ್ಷನ್ಸ್ ನೋಡಿ. ಶೈಕ್ಷಣಿಕ ಚಟುವಟಿಕೆಗಳನ್ನು ವರ್ಧಿಸುವುದು, ಪಠ್ಯೇತರ ಚಟುವಟಿಕೆಗೆ ವರ್ಧಿಸುವುದು, ಮುಂದಿನ ತರಗತಿಗಳಿಗೆ ಬಡ್ತಿ ನೀಡುವುದು, ಮಾಪನ ಪ್ರಕ್ರಿಯೆಯನ್ನು ವೇಗವರ್ಧನೆ ಮಾಡುವುದು ಅಂತ ಇದೆ. ಸೊ ಆ್ಯಕ್ಚುಲಿ ಇದು ಮುಂದಿನ ತರಗತಿಗೆ ಬಡ್ತಿ ನೀಡಲಿಕ್ಕೆ ಪ್ರತಿಭಾವಂತ ಮಕ್ಕಳಿಗೆ ವೇಗವರ್ಧನೆಯು ಸಹಾಯಕ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು, ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿಯಾಗಿರುವುದು ಈ ತತ್ವಗಳ ಮೇಲೆ ಅಂತ ಕೇಳಿದರೆ, ಒಳಗೊಳ್ಳುವಿಕೆ ಅಂತಕ್ಕಂಥದ್ದು ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಮೇಲೆ, ಆ ಒಂದು ತತ್ವಗಳ ಮೇಲೆ ಅದು ಶಿಕ್ಷಣದ ಬುನಾದಿ ಆಗಿದೆ. ನೆಕ್ಸ್ಟು, ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಲು ಸ್ವಯಂ ಪ್ರೇರಣೆ ತೋರುವುದು ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ಮೇಲುಗೈ ತೋರಲಿಕ್ಕೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಆಗೋದಿಲ್ಲ, ಶಿಕ್ಷಣ ವಂಚಿತರು ಆಗೋದಿಲ್ಲ, ಬುದ್ಧಿಮಾಂದರು ಕೂಡ ಆಗೋದಿಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳು ಆಗ್ತಾರೆ. ಸೊ ಅವರು ಏನು ಮಾಡ್ತಾರೆ, ಸ್ವಯಂ ಪ್ರೇರಣೆಯಿಂದ ಒಂದು ಆಸಕ್ತಿಯನ್ನು ತೋರಿಸ್ತಾರೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ನು, ಯಾವ ಅಂಶವು ವ್ಯಕ್ತಿ ಭಿನ್ನತೆಗೆ ಕಾರಣವಾಗಿದೆ, ಇಂಡಿವಿಜುವಲ್ ಡಿಫ್ರೆನ್ಸ್ಗೆ ಏನು ಕಾರಣ ಅಂತ. ನಿಮ್ಗೆ ಈಗಾಗಲೇ ಗೊತ್ತು, ಅನುವಂಶೀಯತೆ ಮತ್ತು ಪರಿಸರ ಎರಡೂ ಯಾವುದೂ ಅಲ್ಲ ಅಂತ ಇದೆ. ಸೊ ಬೋತ್ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಅದಕ್ಕೆ ಕಾರಣ ಆಗ್ತವೆ ವ್ಯಕ್ತಿ ಭಿನ್ನತೆಗೆ. ನೆಕ್ಸ್ಟ್, ಬಾಲಾಪರಾಧಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ತೀರ್ಪುಗಾರರ ಉದ್ದೇಶ ಬಾಲಾಪರಾಧಿಗಳನ್ನು ಏನು ಮಾಡ್ತಕ್ಕಂಥದ್ದಾಗಿರುತ್ತೆ, ನಿಮಗೆಲ್ಲ ಗೊತ್ತು, ಪರಿವರ್ತನೆ ಮಾಡ್ತಕ್ಕಂಥದ್ದು ಅವರ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ನಿಧಾನವಾಗಿ ಕಲಿಯುವ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಹೆಚ್ಚು ಸೂಕ್ತವಾದುದು ಅಂತ ಕೇಳಿದರೆ, ಪ್ರತಿಭಾವಂತರೊಂದಿಗೆ ನಿಧಾನವಾಗಿ ಕಲಿಯುವ ಮಕ್ಕಳನ್ನು ಗುಂಪು ಮಾಡುವುದು, ಕಾಲಕಾಲಕ್ಕೆ ಪುನರಾವರ್ತನೆ ಮಾಡುವುದು, ಚಟುವಟಿಕೆ ವಿಧಾನಗಳಂತಹ ಸರಳ ಬೋಧನಾ ವಿಧಾನವನ್ನು ಬಳಸುವುದು ಮೇಲಿನ ಎಲ್ಲವೂ ಅಂತ ಇದೆ. ಅಲ್ಲಿ ಪ್ರತಿಭಾವಂತರೊಂದಿಗೆ ನಿಧಾನವಾಗಿ ಕಲಿಯುವವರನ್ನು ಗುಂಪು ಮಾಡ್ತಕ್ಕಂಥದ್ದು, ಕಾಲಕಾಲಕ್ಕೆ ಪುನರಾವರ್ತನೆ ಮಾಡ್ತಕ್ಕಂಥದ್ದು, ಚಟುವಟಿಕೆ ವಿಧಾನಗಳಂತಹ ಸರಳ ಬೋಧನೆಯನ್ನು ಬಳಸುವುದು. ಇಲ್ಲಿ ಪ್ರತಿಭಾವಂತರೊಂದಿಗೆ ಕೆಲವೊಂದು ಬಾರಿ ಕಲಿಬಹುದು ಅಥವಾ ಕಲಿದರೂ ಇರಬಹುದು, ಚಟುವಟಿಕೆ ವಿಧಾನಗಳನ್ನು ಬಳಸಿ ಸರಳವಾದ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಒಂದು ಸೂಕ್ತವಾದ ವಿಧಾನ. ಅಂದರೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅದು, ಶಿಕ್ಷಕರು ತಪ್ಪಿಸ್ಕೊಳ್ಳುವಂಥ ಕೆಲಸಗಳು ಆಗಬಾರ್ದಲ್ವ. ಹಾಗಾಗಿ ಸೊ ಇನ್ನೂ ಒಂದು ಆಪ್ಷನ್ ಅಂದರೆ ಸೆಕೆಂಡ್ ಆಪ್ಷನ್, ಅದನ್ನು ಬಿಟ್ಟರೆ ಮೇಲಿನ ಎಲ್ಲವೂ ಕೂಡ ಸೆಲೆಕ್ಟ್ ಮಾಡ್ಬೋದು, ಬಟ್ ಬೆಸ್ಟ್ ಈಸ್ ಅ ಸಿ ಆಪ್ಷನ್. ಸೊ ನೀವೇನಂತೀರಾ, ಇದಕ್ಕೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು, 9ನೇ ಪ್ರಶ್ನೆ, ಪ್ರತಿಭಾವಂತ ಮಕ್ಕಳ ಬುದ್ಧಿ ಪ್ರಾಪ್ತಾಂಕ ಎಷ್ಟಿರ್ತದೆ ಅಂತ ಹೇಳಿ ಕೇಳಿದರೆ, ಸೊ ಪ್ರತಿಭಾವಂತ ಮಕ್ಕಳ ಬುದ್ಧಿ ಪ್ರಾಪ್ತಾಂಕ 140ಕ್ಕಿಂತ ಅಧಿಕವಾಗಿರುತ್ತೆ. ಸೊ ಅದು ಆಪ್ಷನ್ ಎನಲ್ಲಿದೆ. ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು? ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ನಾವು ಯಾವುದರಿಂದ, ನಿಮಗೆಲ್ಲ ಈಗಾಗಲೇ ಗೊತ್ತು, ಸಾಮಾನ್ಯ ಸಂಭವನೀಯ ವಕ್ರರೇಖೆ ಅಥವಾ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ NPC ಕರ್ವ್ ಅಂತೀವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇಬ್ಬರ ನಡುವೆ ಕಂಡುಬರುವಂಥ ವ್ಯತ್ಯಾಸವನ್ನು ನಾವೇನಂತ ಕರಿತೀವಿ? ಇದಕ್ಕೆ ಅಂತರ್ ವೈಯಕ್ತಿಕ ಭಿನ್ನತೆ. ಆಪ್ಷನ್ ಎ ಸರಿಯಾದ ಉತ್ತರ. ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಈ ಕೆಳಗಿನದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ. ಯಾವುದರಲ್ಲಿ ವ್ಯತ್ಯಾಸ ಇರೋದಿಲ್ಲ ಅವರಲ್ಲಿ ಅಂತ ಕೇಳಿದರೆ, ಸೊ ಇದಕ್ಕೆ ಉತ್ತರ, ದೈಹಿಕವಾಗಿ ಪದ ಸಂಪತ್ತು ಕಡಿಮೆ ಇರುತ್ತೆ ದಡ್ಡರಲ್ಲಿ. ಅಂದರೆ
ಸ್ವಲ್ಪ ವ್ಯತ್ಯಾಸ, ಮಾನಸಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಲ್ಲಿ ಸಮನ್ವಯತೆ ಕಡಿಮೆ ಇರುತ್ತೆ, ಮಮತೆ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ದೈಹಿಕವಾಗಿ ಏನಾಗಿರ್ತಾರೆ ನೋಡಲಿಕ್ಕೆ ಆಲ್ಮೋಸ್ಟ್ ಆಲ್ ಹಾಗೆ ಇರ್ತಾರೆ, ಚೆನ್ನಾಗಿದ್ದಾರೆ ಅನ್ನೋ ಥರ. ಆದರೆ ಅವ್ರಿಗೂ ಅವ್ರಿಗೂ ವ್ಯತ್ಯಾಸ ಅದರಲ್ಲಿರಲ್ಲ, ಬೇರೆ ಎಲ್ಲ ಥಿಂಕಿಂಗ್ ಇದರಲ್ಲಿ ಇರುತ್ತೆ. ಬೌದ್ಧಿಕ ಇರುತ್ತೆ, ಭೌತಿಕ ಇರೋದಿಲ್ಲ. ಸೊ ನೆಕ್ಸ್ಟ್, ಸಾಮಾನ್ಯವಾಗಿ ಬಾಲಾಪರಾಧಿ ಮಕ್ಕಳು ಏನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ನೋಡಿ. ಸಮಾಜ ವಿರೋಧಿಗಳಾಗಿರ್ತಾರೆ, ಜಗಳ ಗಂಟೆಗಳಾಗಿರ್ತಾರೆ, ಅಸಹಕಾರ ಪ್ರವೃತ್ತಿ ಉಳ್ಳವರಿರ್ತಾರೆ, ಸಾಮಾಜಿಕ ಜವಾಬ್ದಾರಿ ಉಳ್ಳವರಾಗಿರ್ತಾರೆ. ಸೊ ಅಂದರೆ ನಿಮಗೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಮಾಜ ವಿರೋಧಿಗಳಾಗಿರ್ತಾರೆ ಅನ್ನತಕ್ಕಂಥದ್ದು ಸರಿಯಾದ ಉತ್ತರ. ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಏನಾಗಿರ್ತದೆ ಅಂದರೆ ಸ್ಲೋ ಲರ್ನರ್ಸಿಗೆ ಕೀಳರಿಮೆ ಇರ್ತದೆ, ವೈಯಕ್ತಿಕವಾಗಿ ತೊಂದರೆ ಇರುತ್ತೆ, ಅಂತರ್ವ್ಯಕ್ತಿ ಸಂಬಂಧಗಳ ಕೊರತೆ ಇರುತ್ತೆ, ಮೇಲಿನ ಎಲ್ಲವು. ಸೊ ಇದಕ್ಕೆ ಮೇಲಿನ ಎಲ್ಲವು ಅಂತಕ್ಕಂಥ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ, ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ, ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳಲ್ಲಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು, ಎಲ್ಲ ಬುದ್ಧಿವಂತರು ಜನರು ಸೃಜನಶೀಲರು ಅಂತ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗಬೇಕಾಗಿತ್ತು ಅಂದರೆ, ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಏನಾದರೂ ಕೇಳಿದಿದ್ರೆ ನಾವು ಆಪ್ಷನ್ ಸಿ ತಪ್ಪಾಗಿದೆ ಅಂತ ಹೇಳ್ಬೋದಿತ್ತು. ಸೊ ಎಲ್ಲವೂ ರಿಲೇಟಿವ್ ಆಗಿದ್ದಾವೆ ಆನ್ಸರ್ಸ್. ನಿಮಗೆ ಅನಿಸುತ್ತೆ ಈ ಪ್ರಶ್ನೆ ಮತ್ತೊಂದು ಸರಿ ರಿಪೀಟ್ ಆಗಿದೆ ಈ ಒಂದು PDFಅಲ್ಲಿ, ಸೊ ನೀವು ನೋಡ್ಬೋದು. ಹಾಗಾಗಿ ಈ ಪ್ರಶ್ನೆ ನಾವೇ ನಾನೊಂಚೂರು ಇದನ್ನು ಕ್ಲಾರಿಫಿಕೇಷನ್ನು. ಸೊ ನಿಮಗೇನಿಸುತ್ತೆ ಈ ಪ್ರಶ್ನೆ ನೋಡಿ, ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕರಿಸ್ತಾರೆ, ಹೌದಲ್ಲ, ಇಂಟೆಲಿಜೆಂಟ್ ಹುಡುಗನ ಎಂದರೂ ಕೂಡ ಇಷ್ಟಪಡ್ತಾರೆ, ಯಾರೋ ಕೆಲವರು ಜಲಸಿ ಮಾಡ್ಬೋದು. ವೈಯಕ್ತಿಕ ಭಿನ್ನತೆ ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತೆ, ಅದು ಕೂಡ ಸತ್ಯ. ಎಲ್ಲ ಬುದ್ಧಿವಂತರು ಸೃಜನಶೀಲ ವಿದ್ಯಾರ್ಥಿಗಳು ಅಂದರೆ, ಎಲ್ಲ ಸೃಜನಶೀಲರು ಬುದ್ಧಿವಂತರಂತ ಅಲ್ಲ, ಎಲ್ಲ ಬುದ್ಧಿವಂತರು ಸೃಜನಶೀಲರಾಗಿರ್ತಾರೆ. ಈ ಪ್ರಶ್ನೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆಪ್ಷನ್ ಸಿ ಇದಕ್ಕೆ ನನ್ನ ಪ್ರಕಾರ ಸರಿಯಾದ ಉತ್ತರ ಆಗ್ತದೆ. ಶಿಕ್ಷೆಯನ್ನು ಕೊಡೋದು ಸೈಕಾಲಜಿ ವಿರೋಧ ಮಾಡ್ತದಲ್ವಾ. ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಮನಸ್ಸಿಗಷ್ಟೇ, ವರ್ತನೆಗಷ್ಟೇ ಸಂಬಂಧಪಡುತ್ತೆ, ಹಾಗಾಗಿ ಯಾವುದೇ ದೈಹಿಕ ಶಿಕ್ಷೆಯನ್ನು ಕೊಡೋಂಗಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ವ್ಯಕ್ತಿ ಭಿನ್ನತೆಗೆ ಪರಿಸರದ ಕಾರಣವಾದ ಅಂಶ? ವ್ಯಕ್ತಿ ಭಿನ್ನತೆಗೆ ಪರಿಸರದಿಂದ ಬಂದಿರತಕ್ಕಂಥ ಅಂಶ ಕೇಳಿದರೆ, ಆಹಾರ, ಸಂಸ್ಕೃತಿ, ವಾಯುಗುಣ, ಸೊ ಇವೆಲ್ಲವೂ ಕೂಡ ಪರಿಸರದಿಂದ ಬಂದಿರ್ತವೆ, ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ನೆಕ್ಸ್ಟ್, ನಿಧಾನವಾಗಿ ಕಲಿಯುವವರನ್ನು ಹೀಗೆಂದು ಕರೀತಾರೆ, ಸ್ಲೋ ಲರ್ನರ್ಸ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಹಿಂದುಳಿದವರು ಮಂದಗತಿಯವರು, ದಡ್ಡರು, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇಲ್ಲಿ ಕೂಡ ಪ್ರಾಬಬಲಿ ಮೇಲಿನ ಎಲ್ಲವೂ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ನಿಧಾನವಾಗಿ ಕಲಿಯುವ ಮಕ್ಕಳು ಈ ಕೆಳಗಿನ ಯಾವ ಗುಣವನ್ನು ಹೊಂದಿರುತ್ತಾರೆ ಅಂತ ಕೇಳಿದರೆ, ತರಗತಿಯಲ್ಲಿ ಮೇಲಿರಿಮೆಯನ್ನು ತೋರಿಸುತ್ತಾರೆ, ತರಗತಿಯಲ್ಲಿ ಕೀಳಿರಿಮೆ ತೋರಿಸುತ್ತಾರೆ, ಪ್ರಶ್ನೆಗಳಿಗೆ ಉತ್ತರಿಸುವ ಕಾತುರದಲ್ಲಿರುತ್ತಾರೆ, ಶಿಕ್ಷಕರೊಂದಿಗೆ ವಿಷಯದ ಬಗ್ಗೆ ಚರ್ಚೆ ನಡೆಸುತ್ತಾನೆ. ಸೊ ಈಗಾಗಲೇ ನಿಮ್ಗೆ ಆನ್ಸರ್ ಗೊತ್ತಿರ್ಬೋದು, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ತರಗತಿಯಲ್ಲಿ ಮೇಲಿರಿಮೆ ತೋರ್ತಕ್ಕಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿ, ಪ್ರಶ್ನೆಗಳಿಗೆ ಉತ್ತರಿಸಲು ಕಾತರ ಇರತಕ್ಕಂಥದ್ದು ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗೆ, ಶಿಕ್ಷಕರೊಂದಿಗೆ ವಿಷಯ ಚರ್ಚೆ ಮಾಡೋದು ಪ್ರತಿಭಾವಂತ ವಿದ್ಯಾರ್ಥಿ, ಆದರೆ ಕೀಳಿರಿಮೆಯನ್ನು ಹೊಂದಿರೋದು ನಿಧಾನವಾಗಿ ಕಲಿಯುವಂಥ ವಿದ್ಯಾರ್ಥಿ. ಸೊ ಇದು ಕೂಡ ನಿಧಾನವಾಗಿ ಕಲಿಯುವವರು ಸಾಧಾರಣವಾಗಿ ವಿದ್ಯಾರ್ಥಿಗಳಿಂದ ಈ ಕೆಳಗಿನ ಯಾವ ಅಂಶದಲ್ಲಿ ಭಿನ್ನನಾಗಿರುತ್ತಾನೆ ಅಂತ ಕೇಳಿದರೆ, ಭಿನ್ನನಾಗಿರೋದು ಯಾವುದರಲ್ಲಿ? ನಿಧಾನವಾಗಿ ಕಲಿಯುವನು ಮತ್ತು ಸಾಧಾರಣ ವಿದ್ಯಾರ್ಥಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಅಂತ ಕೇಳಿದರೆ, ಆಪ್ಷನ್ಸು ದೈಹಿಕ ಅಂಶ, ಮಾನಸಿಕ ಅಂಶ, ಭಾವನಾತ್ಮಕ ಅಂಶ, ಸಾಮಾಜಿಕ ಅಂಶ ಕೇಳಿದರೆ, ಸೊ ಸಾಮಾಜಿಕ ಅಂಶದಲ್ಲಿ ಭಿನ್ನವಾಗಿರ್ತಾರೆ. ನಿಧಾನವಾಗಿ ಕಲಿಯುವವನಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಉತ್ತಮವತ್ತು? ಆತ್ಮವಿಶ್ವಾಸ ತುಂಬುವುದು, ಶಿಕ್ಷಿಸುವುದು, ಅವಹೇಳನ ಮಾಡುವುದು, ಶಿಸ್ತಿನ ಮೂಲಕ ಬೋಧಿಸುವುದು. ಸೊ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಆತ್ಮವಿಶ್ವಾಸವನ್ನು ತುಂಬುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಹಿಂದುಳಿದಿರಲು ಈ ಕೆಳಗಿನ ಯಾವ ಕಾರ್ಯಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ? ಅಂದರೆ ಒಂದು ಮನೆಯಲ್ಲಿ ಎಲ್ಲರೂ ಹಿಂದುಳಿದಿರಲು ಈ ಕೆಳಗಿನ ಯಾವ ಕಾರ್ಯಕ್ರಮವು ಹೆಚ್ಚು ಪರಿಣಾಮಕಾರಿ, ಯಾವುದನ್ನು ಮಾಡ್ಬೋದು ಅಂಥೇಳಿ ಪ್ರಶ್ನೆ ಬಂದು ಉತ್ತರಗಳು ಬಂದರು, ಅನುವಂಶೀಯತೆ, ಪೋಷಕರ ಅನಕ್ಷರತೆ, ಪೋಷಕರ ಬಡತನ, ಮೇಲಿನ ಎಲ್ಲವೂ ಅಂತ ಇದೆ. ಯಾವುದು ಪರಿಣಾಮಕಾರಿ, ಯಾವುದು ಕಾರಣ ಅಂತೇಳಿದರೆ ಮೇಲಿನ ಎಲ್ಲವೂ ಕೂಡ ಅದಕ್ಕೆ ಕಾರಣ. ಪೋಷಕರ ಅನಕ್ಷರತೆಯಿಂದ ಮಗು ಹಿಂದುಳಿಯುತ್ತೆ, ಅನುವಂಶೀಯತೆಯಿಂದ ಕೂಡ ಒಂದು ಅನುವಂಶೀಯತೆಯ ಕಾರಣದಿಂದಾಗಿ ಹಿಂದುಳಿದಿರುತ್ತೆ, ಅಂದರೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿನ ಒಂದು ನ್ಯೂನತೆ ಆ ಮಕ್ಕಳಿಗೆ ಬಂದಿರುತ್ತೆ. ಪೋಷಕರ ಬಡತನವು ಕೂಡ ಕಲಿಕೆಯಲ್ಲಿ ಹಿಂದುಳಿದಕ್ಕೆ ಕಾರಣ ಆಗುತ್ತೆ.
ನೆಕ್ಸ್ಟ್ ಕ್ವಶನ್, ಅಸಾಮಾನ್ಯ ಅಂದರೆ ವಿನಾಯಿತಿ ಮಕ್ಕಳು ಎಂಬ ಪದವು ಈ ಕೆಳಗಿನ ಅರ್ಥವನ್ನು ಸೂಚಿಸುತ್ತದೆ. ವಿನಾಯಿತಿ ಮಕ್ಕಳು ಅಂತ ನಾವು ಯಾರಿಗೋಸ್ಕರ ಹೇಳ್ತೀವಿ ಅಂತೇಳಿ, ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳು, ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳು, ಕಲಿಕೆಯಲ್ಲಿ ನ್ಯೂನತೆಯನ್ನು ಹೊಂದಿರುವ ಮಕ್ಕಳು, ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡು ಗುಂಪಿನ ಮಕ್ಕಳು ಅಂತ ಕೇಳಿದರೆ, ಇಲ್ಲಿ ವಿನಾಯಿತ ಅಂತ ಪದ ಇದೆಯಲ್ವಾ, ಹಾಗಾಗಿ ಕಲಿಕೆಯ ನ್ಯೂನತೆಯನ್ನು ಬುದ್ಧಿಶಕ್ತಿಯಲ್ಲಿ ಹಿಂದಿರುವಂತಹ ಮಕ್ಕಳನ್ನು. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಕಮೆಂಟ್ ಕೂಡ ಮಾಡ್ಬೋದು 22ನೇ ಪ್ರಶ್ನೆಗೆ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ 22ನೇ ಪ್ರಶ್ನೆಗೆ ಆಪ್ಷನ್ ಎ ಬಿ ಸಿ ಡಿಯಲ್ಲಿ ಯಾವುದು ಅಂತ. ನೆಕ್ಸ್ಟ್ ಕ್ವಶನ್ನು 23, ಪ್ರತಿಭಾವಂತ ಮಗು ಈ ಕೆಳಗಿನ ಯಾವ ಲಕ್ಷಣ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಪ್ರತಿಭಾವಂತ ಮಗು ಭಾಷಾ ಸಾಮರ್ಥ್ಯ, ಅಭಿವ್ಯಕ್ತಿ ಸಾಮರ್ಥ್ಯ, ಅಮೂರ್ತ ಆಲೋಚನೆ ಹೆಚ್ಚಾಗಿರುತ್ತದೆ, ಮೇಲಿನ ಎಲ್ಲವೂ ಅಂತ ಇದೆ, ಮೇಲಿನ ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿರುತ್ತೆ. ಪ್ರತಿಭಾವಂತರಿಗೆ ಸೂಕ್ತವಾದ ಬೋಧನಾ ವಿಧಾನ ಯಾವುದು ಅಂತ ಕೇಳಿದರೆ, ಸೊ ಅಲ್ಲಿ ಅನ್ವೇಷಣಾ ಪದ್ಧತಿ, ಯೋಜನಾ ಪದ್ಧತಿ, ವಿಶ್ಲೇಷಣಾ ಪದ್ಧತಿ, ಮೇಲಿನ ಎಲ್ಲವೂ, ಆಬ್ವಿಯಸ್ಲಿ ಮೇಲಿನ ಎಲ್ಲ ಪದ್ಧತಿಗಳನ್ನು ಅವರಿಗೆ ಬೋಧನೆ ಮಾಡ್ಬೋದು. ವೇಗವರ್ಧನೆ ಅಂದರೆ ಏನು? ಮುಂಬರ್ತಿ ಕೊಡ್ತಕ್ಕಂಥದ್ದು, ಅಂದರೆ ಬೇಗ ಬೇಗ ಅವ್ರನ್ನ ತರಗತಿ ಮುಂದಿನ ತರಗತಿಗೆ ಹಾಕ್ತಕ್ಕಂಥದ್ದು. ನೆಕ್ಸ್ಟು, ಈ ಕೆಳಗಿನ ಯಾವುದು ಪ್ರತಿಭಾವಂತರಿಗಾಗಿ ಪ್ರಾರಂಭಿಸಿದ ಪ್ರತ್ಯೇಕ ಶಾಲೆಯಲ್ಲ, ಸೊ ಇಂಟೆಲಿಜೆಂಟ್ ಹುಡುಗರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆ ಅಲ್ಲ ಯಾವುದು ಅಂದರೆ, ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಬರೆದು 5ನೇ ತರಗತಿಯಿಂದ ಹೋಗ್ತಾರೆ, ಅದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಿರುವಂಥದ್ದು. ಎಕ್ಸಾಮ್ ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮಗೆ ಸೀಟ್ ಕೊಡೋದಿಲ್ಲ. ಕೇಂದ್ರೀಯ ವಿದ್ಯಾಲಯ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಿರ್ತಕ್ಕಂಥದ್ದು, ನವೋದಯ ಕೂಡ ಹೌದು, ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದು ಇದೆ, ತಾರತಮ್ಯ ಅಲ್ಲಿ ಇಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು, ಪ್ರತಿಭಾವಂತರನ್ನು ಈ ಕೆಳಗಿನ ಯಾವ ವಿಧಾನದಿಂದ ಪತ್ತೆ ಹಚ್ಚಬಹುದು ಅಂತ ಕೇಳಿದರೆ, ಸಂದರ್ಶನದಿಂದ, ವೀಕ್ಷಣೆ, ಶೈಕ್ಷಣಿಕ ಸಾಧನೆ, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇದು ಕೂಡ ಮೇಲಿನ ಎಲ್ಲವೂ ಆಪ್ಷನ್. ಮಾನಸಿಕವಾಗಿ ಹಿಂದುಳಿಯಲು ಈ ಕೆಳಗಿನ ಯಾವುದು ಅನುವಂಶೀಯ ಕಾರಣವಾಗಿದೆ ಅಂತ ಕೇಳಿದರೆ, ಅನುವಂಶೀಯತೆ ಅಂತಂದಾಗ ನೋಡಿ, ಮಾದಕ ವಸ್ತುಗಳು ಅನುವಂಶೀಯತೆ ಅಲ್ಲ, ಅಪೌಷ್ಟಿಕ ಆಹಾರ ಸೇವನೆ, ಇದು ಪರಿಸರ, ಸಹೋದರ ಸಂಬಂಧಿಗಳಲ್ಲಿ ವಿವಾಹ, ಅಪಘಾತಗಳು ಮತ್ತು ಆಘಾತಗಳು. ಸೊ ಆಪ್ಷನ್ ಡಿನೂ ಬರಲ್ಲ. ಆಪ್ಷನ್ ಸಿ, ಸಹೋದರ ಸಂಬಂಧಿಗಳಲ್ಲಿ ವಿವಾಹ, ಇದು ಸರಿಯಾದ ಉತ್ತರ. ಮಾನಸಿಕವಾಗಿ ಮಗು ಹಿಂದುಳಿಯುತ್ತೆ. ಸೊ ನೆಕ್ಸ್ಟು, ಪರಾವಲಂಬಿ ಗುಣ, ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನು ಅವಲಂಬನೆ ಕಂಡುಬರುವುದು ಯಾರಲ್ಲಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಮೂಡರಲ್ಲಿ, ಇದಕ್ಕೆ ಉತ್ತರ ಮೂಡರಲ್ಲಿ ಆಪ್ಷನ್ ಸಿ ಅಂತೇಳಿ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮಾನಸಿಕವಾಗಿ ಹಿಂದುಳಿದ ಮಗುವಿಗೆ ಶಿಕ್ಷಣ ನೀಡಲು ಶಿಕ್ಷಕರ ಈ ಕೆಳಗಿನ ಯಾವ ಅಂಶ ಅವಶ್ಯಕ ಅಂತ ಕೇಳಿದರೆ, ಅತಿ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, ಬಹುಮಾನ ಪ್ರಶಸ್ತಿ ಪಡೆದಿರಬೇಕು, ಪ್ರೀತಿ ಮಾನವೀಯ ಗುಣವನ್ನು ಹೊಂದಿರಬೇಕು, ಹೆಚ್ಚಿನ ಸೇವಾ ಅನುಭವವನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಮಾನಸಿಕವಾಗಿ ಹಿಂದುಳಿದ ಮಗುವಿಗೆ ಶಿಕ್ಷಣ ಕೊಡಬೇಕಪ್ಪ ಅಂದರೆ ಅಲ್ಲಿ ಬೇಕಾಗಿರೋದು ಪ್ರೀತಿ ಮತ್ತು ಮಾನವೀಯ ಗುಣ ಇರಬೇಕು. ಅವರು ಬಹುಮಾನ ಬಂದಿದೆ, ಭಾಳ ಕ್ವಾಲಿಫಿಕೇಷನ್ ಇದೆ, ಮತ್ತು ಸೇವಾ ಅನುಭವ ಇದೆ, ಅದೆಲ್ಲ ಅಲ್ಲ, ಪ್ರೀತಿ ಮಾನವೀಯ ಗುಣ ಯಾರಲ್ಲಿರುತ್ತೋ ಅವರು ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಾಲಾಪರಾಧಿಗಳ ವಯಸ್ಸು ಕೇಳಿದರೆ, ಬಾಲಾಪರಾಧಿಗಳ ವಯಸ್ಸು ಎಷ್ಟಿರುತ್ತೆ ಅಂತ ಅಂದರೆ, ಇಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳನ್ನು ನಾವು ಬಾಲಾಪರಾಧಿಗಳು ಅಂತ ಕರಿತೀವಿ. ಸೊ ಇದಕ್ಕೂ ಕೂಡ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆಪ್ಷನ್ಸ್ ನೋಡಿ, ಬಾಲಕರ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ ಆಗಿದ್ದು, ಬಾಲಕಿಯರ ವಯಸ್ಸು 16 ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದರೆ, 16 ವರ್ಷದೊಳಗಿನ ಬಾಲಕ, 18 ವರ್ಷದೊಳಗಿನ ಬಾಲಕಿ, 18 ವರ್ಷದೊಳಗಿನ ಇಬ್ಬರು, 16 ವರ್ಷದೊಳಗಿನ ಇಬ್ಬರು ಬಾಲಕ ಅಥವಾ ಬಾಲಕಿ. ಸೊ ಯಾವುದು ಉತ್ತರ ಅಂತ ನೀವೇ ನನಗೆ ಹೇಳಬೇಕು 31ನೇ ಪ್ರಶ್ನೆಗೆ. ನೆಕ್ಸ್ಟು, ಬಾಲಾಪರಾಧಿಗಳಿಗೆ ಜೈಲು ಶಿಕ್ಷೆ ಆದಾಗ ಅವರನ್ನು ಈ ಕೆಳಗಿನ ಯಾವ ವಿಧದಲ್ಲಿ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಾರೆ ಅಂತ ನೋಡೋದಾದರೆ, ಶಿಕ್ಷಿಸುವುದು, ಶಿಕ್ಷಣ ನೀಡಿ ಪರಿವರ್ತಿಸಲಾಗುತ್ತದೆ, ದಂಡಿಸುತ್ತಾ ಪರಿವರ್ತಿಸಲಾಗುವುದು, ಭಯ ಉಂಟಾಗದಂತೆ ಮಾಡುವುದು ಅಂತ ಇದೆ. ಶಿಕ್ಷಣ ನೀಡಿ ಪರಿವರ್ತನೆಯನ್ನು ಮಾಡಲಾಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅಲ್ಲಿ ಕೂಡ ಎಜುಕೇಷನನ್ನು ಕೊಡ್ತಾರೆ. ನೆಕ್ಸ್ಟು, ಪ್ರತಿಭಾವಂತ ಮಕ್ಕಳಿಗೆ ಈ ಕೆಳಗಿನ ಯಾವ ಕಾರ್ಯಕ್ರಮ ಕೈಗೊಳ್ಳಬಹುದು ಅಂತ ಇದೆ. ಸೊ ಸಂಪದ್ಭರಿತತೆ, ಪ್ರಾಜೆಕ್ಟ್ಗಳನ್ನು ನೀಡುವುದು, ಕ್ರಿಯಾ ಸಂಶೋಧನೆ, ಮೇಲಿನ ಎಲ್ಲವನ್ನು ಕೂಡ ನಾವು ಕೊಡ್ಬೋದು. ಬ್ರೈಲ್ ಲಿಪಿಯನ್ನು ಈ ಕೆಳಗಿನ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂತ ಹೇಳಿದರೆ, ದೃಷ್ಟಿದೋಷ ಇರುವವರಿಗೆ ಬ್ರೈಲ್ ಲಿಪಿಯನ್ನು ಕೊಡ್ತಾರೆ. ಸೊ ನೀವು ನಿಮ್ಮ ಫ್ರೆಂಡ್ಸಲ್ಲಿ ಹೇಳ್ಬೋದು, ಅಲ್ಲಿ ಯಾರಾದರೂ ಸ್ವಲ್ಪ ಕಣ್ಣಿನ ಸಮಸ್ಯೆ ಇತ್ತು ಅಂದರೆ ಅಂಥವ್ರಿಗೆ ಬ್ರೈಲ್ ಕೊಟ್ಟಿರ್ತಾರೆ, ನಮಗೆ ಈ ಥರ ಆಯಿತು ಹಾಗೆ ಅಂತ ಕೇಳಿರ್ಬೋದು. ಹಾಗಾಗಿ 34ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. 35, ವ್ಯಕ್ತಿ ಭಿನ್ನತೆ ಬಗ್ಗೆ, ಕಾರಣ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನು ಏನಂತ ನಾವು ಕರಿತೀವಿ?
ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಕರಿತೀವಿ. ಸೃಜನಶೀಲತೆಯ ಸಂಶೋಧಕ ಅಂತೇಳಿ ಯಾರನ್ನ ಕರಿತೀವಿ, ಪ್ರವರ್ತಕ ಅಂತ ಹೇಳಿದರೆ ಟಾರೆನ್ಸ್ ಅವರನ್ನು ಆ ರೀತಿ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30 ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಗಳನ್ನು ಪೂರೈಸಬಹುದು ಅಂತ ಕೇಳಿದರೆ, ಸೃಜನಶೀಲ ಮಕ್ಕಳು, ಕಡಿಮೆ ಸಾಧಕರ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು, ವೈಯಕ್ತಿಕ ಭಿನ್ನತೆಯ ಮಕ್ಕಳು. ಸೊ ವೈಯಕ್ತಿಕ ಭಿನ್ನತೆಯ ಮಕ್ಕಳ ಒಂದು ಅಗತ್ಯತೆಗಳನ್ನು ಪೂರೈಸಬಹುದು. ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತ ಕೇಳಿದರೆ, ಅಂದರೆ ಒಬ್ಬರನ್ನೊಬ್ಬರನ್ನು ಕಂಪೇರ್ ಮಾಡೋದ್ರಿಂದ ಭಾವನೆಗಳನ್ನು ನೋಯಿಸುವುದು, ವೈರತ್ವಕ್ಕೆ ಎಡೆ ಮಾಡಿಕೊಡುವುದು, ಅನಾರೋಗ್ಯಕರ ಸ್ಪರ್ಧೆ ಸೃಷ್ಟಿಸುವುದು, ಬುದ್ಧಿಶಕ್ತಿಯಲ್ಲಿ ಬದಲಾವಣೆ, ಹೋಲಿಕೆ ಮಾಡೋದರಿಂದ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸಮಾನ ವಯಸ್ಸಿನ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆಯ ಮಟ್ಟದಲ್ಲಿ ವಿಭಿನ್ನತೆಯನ್ನು ತೋರುತ್ತಾರೆ, ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆಯು ಹೇಗಿರುತ್ತೆ ಅಂತ ಕೇಳಿದರೆ, ಹೆಚ್ಚು ಕಲಿಕೆಯ ಬದಿಯಲ್ಲಿ ಡುಬ್ಬವಿರುವಂತಹದ್ದಲ್ಲ, ಎರಡೂ ತುದಿಗಳಲ್ಲಿ ಡುಬ್ಬದಾಕಾರದಲ್ಲಿ, ಮಧ್ಯದಲ್ಲಿ ಹೆಚ್ಚು ತುಂಬಿರುವಂಥದ್ದು, ಗಂಟೆಯಾಕಾರದ ವಕ್ರರೇಖೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಗಂಟೆಯಾಕಾರದ ವಕ್ರರೇಖೆ, ಸಾಮಾನ್ಯ ಸಂಭಾವಿತ ರೇಖೆ ಅಂತ ಹೇಳಿದಲ್ವಾ, ಅದು ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಈ ಎಲ್ಲ ಒಂದು ಪ್ರಶ್ನೆಗಳ ಉತ್ತರಗಳು ಮತ್ತು ಪ್ರಶ್ನೆಗಳನ್ನು ಈಗಾಗಲೇ ನೋಡಿದಿರಿ. ಇದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.